ಶಿವಶಂಕರ್ ಸರ್ ನಾವು ಭಾಳ ಗಂಭೀರವಾಗಿ ರಚನಾತ್ಮಕವಾಗಿ ಚರ್ಚೆ ಮಾಡ್ತಾ ಇದ್ವಿ ನನಗೆ ಅನ್ಸೋದು ಈಗ ಕರ್ನಾಟಕ ಭಾಳ ವೇಗವಾಗಿ ಮುಂದುವರೆದಿರುವಂಥ ರಾಜ್ಯ ಇಂಥ ರಾಜ್ಯಕ್ಕೆ ನಾವು ಮತ್ತೆ ಹಳೆಯ ಸೋಷಿಯಲಿಸ್ಟ್ ಎಕಾನಮಿ ಅಂತ ಮೊನ್ನೆ ಅವರು ಒಂದು ಮಾತುಗಳನ್ನು ಕೇಳ್ತಾ ಇದೆ ಆವಾಗ ಒಂದು ಕಾಲಕ್ಕೆ ಸೋಷಿಯಲಿಸ್ಟ್ ಎಕಾನಮಿ ಅನ್ನೋದೊಂದು ಟ್ರೆಂಡಲ್ಲಿತ್ತು ಅಂತ ನಾವು ನಲವತ್ತು ವರ್ಷ ದಾಟಿ ಬಂದ್ವಿ ನಮಗೆ ಗೊತ್ತಾಗಿದೆ ಸೋಷಿಯಲಿಸ್ಟ್ ಎಕಾನಮಿಯಿಂದ ಏನಾಯಿತು ಇವತ್ತು ನಾವು ಲಿಬರಲ್ ಆಗಬೇಕು ಪ್ರೈವೇಟೈಸೇಷನ್ ಮಾಡಬೇಕು ಇದರಿಂದ ಅಭಿವೃದ್ಧಿ ಹೊಂದಬೇಕು ಸೊ ಈ ಥಾಟ್ ಪ್ರೊಸೆಸ್ ಹೇಗಿದೆ ಇವಾಗ ಕಾಂಗ್ರೆಸ್ ಮಾಡ್ತಾ ಇರುವಂತಹ ಈ ಥಾಟ್ ಪ್ರೊಸೆಸ್ ಹೇಗಿದೆ ಅಂತ ಇದು ಅಗತ್ಯ ಇತ್ತ ಅಗತ್ಯ ಇದ್ದಿದ್ರೆ ಹೇಗೆ ಅಗತ್ಯ ನೀವು ಸೋಶಿಯಲಿಸ್ಟ್ ಎರ ಹೋಗಿ ಗ್ಲೋಬಲೈಸ್ಡ್ ಬಂತು ಆ ಬಂದ್ಮೇಲೆ ಏನಾಯ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಬಡತನ ಚೇಂಜ್ ಆಯ್ತಾ ಬಡವರ ಸಂಖ್ಯೆ ಅಷ್ಟೇ ಮೇಲೆ ನಿಮ್ಗೆ ಸೋಷಿಯಲಿಸ್ಟ್ ಇದಕ್ಕೆ ಹೋಗ್ಲೇಬೇಕಲ್ಲ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಇಂಪ್ಲಿಮೆಂಟ್ ಆಗ್ಲೇಬೇಕಲ್ಲ ಅಂದ್ರೆ ಇಲ್ಲಿ ಗ್ಲೋಬಲೈಸೇಷನ್ ಅನ್ನೋದು ಮೇಲ್ನೋಟಕ್ಕೆ ಒಂದ್ ರೀತಿ ಲಿಬರಲೈಸೇಷನ್ ಅಂದ್ರೆ ಆದ್ರೂ ಕೂಡ ಲಿಬರಲೈಸೇಷನ್ ಯಾರಿಗೆ ಅಂದ್ರೆ ಕಳ್ಳರ್ಗೆ ಕಾಕರ್ಗೆ ಅಂದ್ರೆ ಎಷ್ಟು ಜನ ಸ್ಕ್ಯಾಮ್ಸ್ಟರ್ಸ್ ಬಂದ್ರು ಗಳ ಹೆಸರಿನಲ್ಲಿ ಎಷ್ಟು ಜನ ಎಷ್ಟು ಬ್ಯಾಂಕ್ ಲೂಟಿ ಮಾಡ್ಕೊಂಡು ಇವತ್ತು ಲಂಡನ್ ನಲ್ಲಿ ಯುಕೆ ನಲ್ಲಿ ಇರುವಂತವ್ರು ಯಾರು ಅದನ್ನ ನೋಡುವಾಗ ಅದು ಒಂದು ಫ್ರಾಡ್ ಅಂತ ಆಗಿದೆ ಅದಿರ್ಲಿ ಅದು ಬಡತನವನ್ನ ಅಂದ್ರೆ ದೇಶದ ಆರ್ಥಿಕತೆಯನ್ನು ಚೇಂಜ್ ಇನ್ನು ಮಾಡಲಿಲ್ಲ ಅನ್ನೋದು ಸ್ಪಷ್ಟವಾಗಿ ಎರಡನೇದಾಗಿ ಕರ್ನಾಟಕದ ವಿಚಾರ ಅಂತ ಬಂದಾಗ ಕರ್ನಾಟಕದ ಕರ್ನಾಟಕ ಸರ್ಕಾರದ ಹಣಕಾಸು ಸ್ಥಿತಿ ಸ್ವಲ್ಪ ಬಿಕ್ಕಟ್ಟಿನಲ್ಲೇ ಇದೆ ಆದರೆ ಯಾಕೆ ಅನ್ನೋದು ಯಾವಾಗ ಈ ಬಿಕ್ಕಟ್ಟಲ್ಲಿದೆ ಯಾಕೆ ಇದು ಬಿಕ್ಕಟ್ಟಲ್ಲಿದೆ ಅಂತ ಹೇಳುವುದು ಅಂದ್ರೆ ಈ ಇದೇನಂತಂದ್ರೆ ಇದು ಕಾಂಟ್ರಾಕ್ಟರ್ಸ್ಗೆ ಹಣ ಬಾಕಿ ಉಳಿಸ್ಕೊಂಡಿದ್ದಾರೆ ಎಮ್ ಎಲ್ ಎ ಲ್ಯಾಂಡ್ ಫಂಡ್ ಕೊಟ್ಟಿಲ್ಲ ಇದೆಲ್ಲ ನೋಡಿದ್ರೆ ಹಣದ ಕೊರತೆ ಇದೆ ಅನ್ನೋದು ಕಾಣಿಸುತ್ತೆ ಆದ್ರೆ ವಿಪರ್ಯಾಸ ಅಂದ್ರೆ ಎಲ್ಲಿ ಯಾವಾಗ ಹಣದ ಕೊರತೆ ಇರೋದು ಅಂದ್ರೆ ಟ್ಯಾಕ್ಸ್ ಕಲೆಕ್ಷನ್ ಹೈಯೆಸ್ಟ್ ಇರುವಾಗ ಟ್ಯಾಕ್ಸ್ ಕಲೆಕ್ಷನ್ ರೆಕಾರ್ಡ್ ಹೈ ಅಂದ್ರೆ ನಿಮ್ಗೆ ಟ್ಯಾಕ್ಸ್ ರೆವಿನ್ಯೂ ಎಷ್ಟು ಗೊತ್ತ ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರ ಕೋಟಿ ಅದ್ರ ಮೇಲ್ಗಡೆ ನಿಮ್ಗೆ ಸೆಂಟ್ರಲ್ ಪೋಲ್ ಇಂದ ಬರ್ತಾ ಇರೋದು ನಲವತ್ತೈದು ಲಕ್ಷ ಕೋಟಿ ನಲವತ್ತೈದು ಸಾವಿರ ಕೋಟಿ ಆಮೇಲೆ ನಾನ್ ಟ್ಯಾಕ್ಸ್ ರೆವಿನ್ಯೂ ಬಂದು ಹದಿನಾಲ್ಕು ಸಾವಿರ ಕೋಟಿ ಆಮೇಲೆ ನೀವ್ ಸಾಲ ಬೇರೆ ಅದ್ರಲ್ಲಿ ಎಂಬತ್ ಎಂಬತ್ತೈದು ಸಾವಿರ ಕೋಟಿ ಸಾಲ ಇದೆ ಅಷ್ಟಾದ್ರೂ ಕೂಡ ಹಣ ಇಲ್ಲ ಅಂದ್ರೆ ಅಭಿವೃದ್ಧಿಗೆ ಅನ್ನೋದು ಒಂದು ಸ್ವಲ್ಪ ಮಟ್ಟಿಗೆ ತಪತ್ರೆಕರವಾದಂತ ವಿಚಾರ ಆದ್ರೆ ಇಂತ ಒಂದು ಪರಿಸ್ಥಿತಿ ಯಾಕೆ ಬಂತು ಅಂತಂದ್ರೆ ಇಲ್ಲಿ ಮೂರು ಪಾರ್ಟಿಗಳು ಇದ್ರ ಬ್ಲೇಮ್ ಅನ್ನ ತಗೋಬೇಕಾದ್ ಹ್ಮ್ ಯಾಕೆಂದ್ರೆ ಅವ್ರವ್ರ ಅಧಿಕಾರದಲ್ಲಿ ಇರುವಾಗ ಮಾಡದಂತ ರೀತಿ ನೋಡಿ ಎರಡ್ ಸಾವಿರದ ಹದಿಮೂರರಿಂದ ವರೆಗೂ ಕಾಂಗ್ರೆಸ್ ಸರ್ಕಾರ ಆಯ್ತು ಹದಿನೆಂಟ ಹದಿನೆಂಟಕ್ಕೆ ಕುಮಾರಸ್ವಾಮಿ ಅವ್ರು ಬರ್ತಾರೆ ಅಂದ್ರೆ ಸಮ್ಮಿಶ್ರ ಸರ್ಕಾರ ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ನೋಡಿ ಇದು ಸಿದ್ದರಾಮಯ್ಯ ಅವರು ಯಾವ ಯಾವ್ದೋ ಈ ತರದಲ್ಲ ನಮ್ಗೆ ಉದಾಹರಣೆಗೆ ಈ ಕೋಆಪರೇಟಿವ್ ಸೆಕ್ಟರ್ ನಲ್ಲಿ ಇರುವಂತಹ ಕೃಷಿ ಸಾಲವನ್ನ ಮನ್ನಾ ಅನೌನ್ಸ್ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ದುಡ್ಡೇ ಇಟ್ಟಿಲ್ಲ ಆಮೇಲೆ ಇವ್ರು ಬರ್ತಾರೆ ಯಡಿಯೂರಪ್ಪ ಅವರು ಬರ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತು ಜುಲೈನಲ್ಲಿ ಅವ್ರು ಹೇಳ್ತಾರೆ ಕುಮಾರಸ್ವಾಮಿ ಅವರು ನೋಡಿ ಇಷ್ಟೆಲ್ಲಾ ಇದು ಇಪ್ಪತ್ನಾಲ್ಕು ಸಾವಿರ ಕೋಟಿ ಕೃಷಿ ಸಾಲ ಇನ್ನೊಂದು ಮತ್ತೊಂದು ಆಮೇಲೆ ನೀರಾವರಿ ಯೋಜನೆಗಳೆಲ್ಲ ಅನೌನ್ಸ್ ಮಾಡ್ಕೊಂಡು ಹೋಗಿದ್ದಾರೆ ಹಣ ಇಲ್ಲ ಆಮೇಲೆ ಬೊಮ್ಮಾಯಿ ಅವರು ಹೇಳ್ತಾರೆ ಹಣ ಇಲ್ಲ ಬೊಮ್ಮಾಯಿ ಅವ್ರ ಸರ್ಕಾರ ಹೋದ್ಮೇಲೆ ಇವಾಗ ಬಂದಿರೋದು ಯಾವ್ದು ಸಿದ್ದರಾಮಯ್ಯ ಅವರು ಮೊದಲನೇ ಬಜೆಟ್ ನೋಡಿದ್ರೆ ಗೊತ್ತಾಗತ್ತೆ ಒಂದು ಲಕ್ಷ ಕೋಟಿ ಏನು ನೀರಾವರಿ ಯೋಜನೆಗಳನ್ನ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ ಹತ್ತು ಸಾವಿರ ಕೋಟಿ ಕೂಡ ಇಲ್ಲ ಅಂದ್ರೆ ಇಲ್ಲಿ ಇಷ್ಟು ಕೂಡ ಎಲ್ಲಾ ಸರ್ಕಾರ ಎಲ್ಲಾ ಪಾರ್ಟಿಗಳು ಮಾಡಿರೋದ್ ಅಂದ್ರೆ ಒಂದು ಒಳ್ಳೆ ರಾಜ್ಯ ಅಂದ್ರೆ ಶ್ರೀಮಂತವಾಗಬಹುದಾಗಿರುವಂತಹ ರಾಜ್ಯದ ಆರ್ಥಿಕತೆಯನ್ನ ಬಿಗಡಾಯಿಸಿದಂತಹ ಒಂದು ಬ್ಲೇಮ್ ಅನ್ನ ಇವರೆಲ್ಲರೂ ತಗೊಳ್ಬೇಕಾಗುತ್ತೆ ಇಲ್ಲ ಈಗ ಒಂದು ಆರ್ಥಿಕ ಶಿಸ್ತು ಇರಬೇಕು ಆಮೇಲೆ ನಾವು ಮಾಡ್ತಾ ಇರ್ತಕ್ಕಂಥ ಸಾಲ ಅವರಲ್ಲಿ ನಂಗೆ ಡೊಮೆಸ್ಟಿಕ್ ಜಿ ಡಿ ಪಿ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಒಳಗಡೆ ಇರಬೇಕು ಅದು ಒಳಗಡೆ ಇದೆ ಇಪ್ಪತ್ತಾರು ಪರ್ಸೆಂಟ್ ಅವ್ರು ಯಾವ ಅಂಕಿಮ್ಸ್ ತಗೊಂಡ್ಬೋದು ಗೊತ್ತಿಲ್ಲ ಆದರೆ ಒಂದು ಒಂದು ಸ್ಪಷ್ಟವಾಗಿ ಒಂದು ಸ್ಪಷ್ಟವಾಗಿ ಏನಂದ್ರೆ ಬಿಜೆಪಿ ಸರ್ಕಾರದಲ್ಲಿ ನಾವು ಅಂದ್ಕೊಂಡಿದ್ವಿ ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಮಾತ್ರ ನಮ್ಮ ಮೇಲೆ ಹೊಣೆಗಾರಿಕೆ ಬಿಟ್ಟು ಹೋಗಿದ್ದಾರೆ ಕಾಮ್ ಮುಗ್ದಿರೋ ಕಾಮಗಾರಿ ನಡೀತಿರೋ ಕಾಮಗಾರಿ ಅನೌನ್ಸ್ ಮಾಡೋ ಕಾಮಗಾರಿ ಅಂತ ಅದಕ್ಕಿಂತ ಜಾಸ್ತಿ ಮಟ್ಟದ ನಮಗೆ ಹಣ ಕಾಣ್ತದೆ ಇಪ್ಪತ್ತು ಇಪ್ಪತ್ತೊಂದರದ್ದು ಈ ಮಂತ್ ಅಲ್ಲಿ ಪಿ ಡಬ್ಲ್ಯೂ ಡಿ ಈ ಬಂತಲ್ಲಿ ಕೂಡ ಅರ್ಜಿಗಳು ಬರ್ತಾನೆ ಮಾಡಲೇಬೇಕು ಏನಾಗಿದೆ ಗೊತ್ತಾ ಸರ್ಕಾರದ ನೋಡಿ ಗೊತ್ತಾ ಜನ ಮುಖ್ಯ ಈ ದೇಶ ಜನ ಮುಖ್ಯ ಅವರ ಬದುಕು ಮುಖ್ಯ ಅವರಿಗೆ ನಾವು ಅಭಿವೃದ್ಧಿ ಏನು ಕೇವಲ ರಸ್ತೆ ಮಾಡ್ಬಿಟ್ವಿ ಅಂತ ಆಗಲ್ಲ ಚತುಷ್ಪ ದೇಶದಲ್ಲಿ ರಸ್ತೆ ಮಾಡ್ಬಿಟ್ವಿ ಅಂತ ಹೇಳ್ಬಿಟ್ಟು ರೈತರಲ್ಲ ಒಕ್ಲಿಸ ಸಾಧ್ಯ ಆಗಲ್ಲ ಕಷ್ಟಗಳನ್ನು ನೋಡ್ಬೇಕಾಗ್ತದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಬಿಜೆಪಿ ಡಬಲ್ ಎನ್ ಸರ್ಕಾರಗಳು ಸಹಾಯ ಮಾಡಲಿಲ್ಲ ಜನಗಳಿಗೆ ಕೋವಿಡ್ ಟೈಮಲ್ಲಿ ಸಹಾಯ ಮಾಡಲಿಲ್ಲ ಡಿಮಾನಿಟೇಷನ್ ತಗೊಂಡ್ ತಗೊಂಡು ಜನ ಉತ್ತರ ಕೊಟ್ಟರು ಅದಕ್ಕೆ ಉತ್ತರ ಕೊಟ್ಟರು ಆಮೇಲೆ ಏನಂತ ಜನ ಉತ್ತರ ಕೊಡ್ಲಿ ಕೊಡ ನಮ್ಮ ಹೊಣೆಗಾರಿಕೆ ನಾವು ಮಾಡ್ಬೇಕಾಗ್ತದೆ ಈ ಆ ಕೆಲಸವನ್ನ ಸರ್ಕಾರ ಮಾಡಿದೆ ಈಗ ನಮಗೆ ಕೇಂದ್ರ ಸರ್ಕಾರದಿಂದ ಬರಬೇಕಾದ ಯೋಜನೆಗಳು ಹಣ ಬರ್ತಾ ಇದೆಯಾ ಅದು ನೋಡ್ಬೇಕಾಗ್ತದೆ ಈಗ ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ ಮಾತಾಡಿದ್ರು ದೇವರಾಜ್ ಅವರು ಭದ್ರಾ ಮೇಲ್ದಂಡೆ ಯೋಜನೆ ಐ ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಘೋಷಣೆ ಆಮೇಲೆ ಮತ್ತೆ ಬಿಟ್ಟರು ರಾಜ್ಯ ಕನ್ಯಾಯ ಅಲ್ವಾ ಅದು ರಾಜ್ಯ ಕನ್ಯಾಯ ಹದಿನೈದು ಹಣಕಾಸಿನ ಪ್ರಕಾರ ಆರ್ ಸಾವಿರ ಕೋಟಿ ರೂಪಾಯಿ ಅದು ರಾಜ್ಯ ಕನ್ಯಾಯ ಕೊಡದಲ್ಲೇ ಇರೋದ್ ಈ ತರ ಕೇಂದ್ರ ಸರ್ಕಾರ ಅನ್ಯಾಯ ಆರ್ಥಿಕವಾಗಿ ಅನ್ಯಾಯ ಮಾಡ್ತಿದ್ರು ಕೂಡ ನಾವು ನಿರ್ವಹಣೆ ಮಾಡ್ಬೇಕಾದ್ರೆ ಹೋರಾಟ ಮಾಡಬೇಕಾಗಿದೆ ಅದನ್ನ ಮರೆ ಮಾಡ್ತಾರೆ ಈಗ ಸಿದ್ದರಾಮಯ್ಯವ್ರು ಸರ್ಕಾರದವರು ಒಂದು ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಸಾಲ ಮಾಡಿದ್ದಾರೆ ಬಿಜೆಪಿಯವರು ಏನೂ ಅಭಿವೃದ್ಧಿ ಮಾಡ್ದೆ ನಾಲ್ಕು ವರ್ಷಗಳಲ್ಲಿ ಮೂರು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿ ಹೋಗಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ ಮೂರವರೆಗೂ ಏನೂ ಅಭಿವೃದ್ಧಿ ಮಾಡ್ದೆ ಜನಗಳಿಗೆ ಏನ್ ಮಾಡಿದ್ರು ಬೆಡ್ ಇಲ್ಲ ಅಂದ್ರು ಆಕ್ಸಿಜನ್ ಇಲ್ಲ ಅಂದ್ರು ಮೆಡಿಸಿನ್ ಇಲ್ಲ ಅಂದ್ರು ಅದು ಏನು ಕಳಪೆ ನಿರ್ವಹಣೆ

ಅದ ಆಲ್ಮೋಸ್ಟ್ ಹದಿಮೂರು ಪೋರ್ಟ್ ಆಯ್ತು ಮೆಡಿಕಲ್ ಕಾಲೇಜಸ್ ಎಷ್ಟಾಯಿತು ರಸ್ತೆಗಳು ಎಷ್ಟು ಇಂಪ್ರೂವ್ಮೆಂಟ್ ಆಯಿತು ರೈಲ್ವೇಸ್ ಲೈನ್ಸ್ ಎಷ್ಟಾಯಿತು ಎಲೆಕ್ಟ್ರಿಫಿಕೇಶನ್ ಎಷ್ಟಾಯ್ತು ಅಂಕಿಅಂಶ ಅಂಶಗಳ ಸಮೇತ ಇದೇ ಚಾನೆಲ್ ಅಲ್ಲಿ ನಿಮಿಷ ನಿಮಿಷ ಅದರಲ್ಲಿ ರಾಜ್ಯ ಸರ್ಕಾರದ ಕಾಂಟ್ರಿಬ್ಯೂಷನ್ ಎಷ್ಟೆಷ್ಟು ಅದನ್ನು ಸಹ ಹೇಳಿದೀವಿ ಆದ್ರೆ ಅಲ್ಲಿ ಅದಕ್ಕಿಂತ ಜಾಸ್ತಿ ಕೇಂದ್ರ ಸರ್ಕಾರ ದುಡ್ಡು ಕೊಡ್ತಿಲ್ಲ ಅಂತ ಹೇಳ್ತಾರೆ ನೀವು ಟ್ಯಾಕ್ಸ್ ಡೆವಲ್ಯೂಷನ್ ಇರಬಹುದು ಅಥವಾ ಗ್ರಾಂಟಿ ನೀಡಿರಬಹುದು ಇದನ್ನೂ ಸಹ ಅಂಕಿಅಂಶಗಳ ಸಮೇತ ಮಾತಾಡಿದೀವಿ ಇವ್ರ ಸರ್ಕಾರ ಯು ಪಿ ಎ ಒನ್ ಅಂಡ್ ಟೂ ಇದ್ದಾಗ

ಜೊತೆಗೆ ಯಾವತ್ತು ಸರ್ಕಾರ ನಮ್ಮ ಸರ್ಕಾರಗಳಿದ್ದಾಗ ಯಾವ್ದೋ ರೀತಿ ಯಾವ ಸ್ಪಂದಿಸೋದಿಲ್ಲ ಯಾಕೆ ಅಂತ ಹೇಳ್ತೀನಿ ಆಗ್ಲೇ ಉಮೇಶ್ ಕತ್ತಿ ಅವರು ದಿವಂಗತ ಆಹಾರ ಸಚಿವರಾಗಿದ್ದಾಗ ಈ ನಾವು ಏನ್ ಬಿ ಪಿ ಎಲ್ ಕಾರ್ಡ್ ಪರಿಷ್ಕರಣೆ ಮಾಡೋಣ ಕರ್ನಾಟಕದಲ್ಲಿ ಸುಮ್ನೆ ತೋರ್ಸ್ಲಿಕ್ಕೆ ಈ ತರ ಎಂಬ ಎಂಬತ್ತೈದು ಪರ್ಸೆಂಟ್ ಆಕ್ಚುಲಿ ಲಿಟ್ರಲ್ಲಿ ತುಂಬಾ ಕಡಿಮೆ ಇದೆ ಅಂತ ಹೇಳಿದಾಗ್ಲು ಇವ್ರು ಏನೇನ್ ಕಮೆಂಟ್ ಮಾಡಿದ್ರು ಅನ್ನೋದನ್ನ ಎಲ್ಲಾ ಜಾಲತಾಣಗಳಲ್ಲಿ ರಾಜಕಾರಣಗಳನ್ನ ಮಾಡಬಾರ್ದು ಆಯ್ತಾ ಕಾಂಗ್ರೆಸ್ನವರು ಶುಲ್ಕ ರಾಜಕಾರಣ ಮಾಡೋದ್ರಲ್ಲಿ ಎತ್ತಿದ ಕೈ ಯಾಕೆಂದ್ರೆ ಮೂವತ್ತು ವರ್ಷದ ರಾಜಕೀಯ ಒಬ್ಬ ಬ್ಯಾಕ್ ಗ್ರೌಂಡ್ ಇರ್ತಾರ ಎರಡು ಬಾರಿ ಚುನಾವಣೆ ಸೋತ ಮೂವತ್ತು ವರ್ಷ ಅಧಿಕಾರದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯ ಅದು ಹಣಕಾಸು ಸಚಿವ ಹದಿನೈದು ಬಜೆಟ್ ಕೊಟ್ಟಿರ್ತಕ್ಕಂಥ ಬಜೆಟ್ ಬ್ರಹ್ಮ ಗೊತ್ತಿರಲಿಲ್ವಾಸ್ಟ್ ಲಾಸ್ಟ್ ಕಮೆಂಟ್ ಇವತ್ತು ನನ್ನ ಕಾಂಗ್ರೆಸ್ ಸರ್ಕಾರ ಇವತ್ತು ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದೆ ಅದ್ರ ಪ್ರಕಾರ ಏನಾಗಿದೆ ನಲವತ್ತೆಂಟು ಸಾವಿರದ ಐನೂರು ಕೋಟಿಗಳನ್ನ ಇಲ್ಲಿವರೆಗೂ ಖರ್ಚು ಮಾಡಿದೀವಿ ಅಂತ ಎಂಟು ತಿಂಗಳಿಗೆ ಖರ್ಚು ಮಾಡಿರುವಂತದ್ದು ಆಯ್ತಲ್ಲವರ ಇನ್ನ ಇನ್ನು ಉಳಿದಿದ್ದ ಒಂದ್ ಒಂದು ಕಾಲ ವರ್ಷಕ್ಕೆ ಖರ್ಚು ಮಾಡಿರ್ತಾರೆ ಇನ್ನು ನಾಲ್ಕು ತಿಂಗಳಿಗೆ ಸರಿಸುಮಾರು ಒಂದು ಒಂದು ತಿಂಗಳಿಗೆ ಐದು ಸಾವಿರ ಕೋಟಿ ಖರ್ಚು ಬರ್ತಾ ಇದೆ ಇನ್ನು ಇಪ್ಪತ್ ಸಾವಿರ ಒಟ್ಟು ಅಲ್ಲಿಗೆ ಅರವತ್ತೆಂಟು ಸಾವಿರದ ಐನೂರು ಕೋಟಿ ಆಯ್ತು ಅರವತ್ತೆಂಟು ಸಾವಿರದ ಐನೂರು ಕೋಟಿ ಪ್ಲಸ್ ಅಡ್ವರ್ಟೈಸ್ಮೆಂಟ್ ಬಂದು ಮೂರ್ ಸಾವಿರ ಚಿಲ್ಲರೆ ಇದೆ ಆಮೇಲೆ ಇವ್ರು ಹೇಳುದಲ್ಲ ಅನುಷ್ಠಾನ ಸಮಿತಿ ಅಂತ ಅನುಷ್ಠಾನ ಸಮಿತಿಗೆ ಒಂದು ವರ್ಷಕ್ಕೆ ನಾಲ್ಕು ಕೋಟಿ ಅನುಷ್ಠಾನ ಸಮಿತಿ ಇರ್ತಕ್ಕಂಥವ್ರು ಕಾಂಗ್ರೆಸ್ ಕಾರ್ಯಕರ್ತರು ಅವ್ರ ಕಾರ್ಯಕರ್ತರಿಗೆ ಐದು ಕೋಟಿ ವರ್ಷಕ್ಕೆ ಅಷ್ಟರ ಮಟ್ಟಿಗೆ ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು ಕೊನೆಗೆ ಮತ್ತೆ ನಾವು ಹೇಳ್ತಾ ಇದ್ವಿ ಗ್ಯಾರಂಟಿಯ ಬಗ್ಗೆ ನಾವು ಕನ್ಸ್ಟ್ರಕ್ಟಿವ್ ವೇ ನಲ್ಲಿ ಅಂದ್ರೆ ರಚನಾತ್ಮಕವಾಗಿ ಚರ್ಚೆ ಮಾಡಿದ್ವಿ ಹೌದು ಇದರಲ್ಲಿ ಒಂದಷ್ಟು ಗೊಂದಲಗಳಾಗಿದ್ದಾವೆ ಬಿಟ್ಟಿ ಬೇಕಾ ಬಿಟ್ಟಿ ಆಗ್ತಾ ಇದೆ ಅಂತ ಸರ್ಕಾರಕ್ಕೆ ಈಗ ಅನಿಸಿದೆ ಮುಂದೇನು ಕ್ರಮ ಆಗುತ್ತೆ ಕಾದು ನೋಡಬೇಕು ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರೋ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ